ಮೇಲೆ ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು, ತುಮಕೂರು ಜಿಲ್ಲೆ ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು, ಕೊಪ್ಪದಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು, ಎಲ್ಲಾ ಕಡೆ ನಮಗೆ ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ಹೋರಾಟವನ್ನ ಐಟಿಸಿಯಿಂದ ಪ್ರಾರಂಭ ಮಾಡಿದ್ದೀವಿ. ಈ ಕೂಡಲೇ ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಕೈ ಮುಗಿದು ನಿಮ್ಮ ವಿರುದ್ಧ ಹೋರಾಟ ಮಾಡಲಿಕ್ಕಾಗಲಿ ಅಥವಾ ನಿಮ್ಮ ವಿರುದ್ಧ ನಾವು ಬಂದಿಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಬಂದಿಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಬಂದಿಲ್ಲ. ಐಟಿಸಿ ಕಂಪನಿಗೆ ನಮ್ಮ ರೈತರು ಜಾಗ ಕೊಟ್ಟಿದ್ದಾರೆ, ನಮ್ಮ ಸರ್ಕಾರ ನೀರು ಕೊಟ್ಟಿದೆ, ನಮ್ಮ ಸರ್ಕಾರ ಕರೆಂಟ್ ಕೊಟ್ಟಿದೆ. ಆದ್ರೆ ಕೆಲಸಕ್ಕೆ ಬರೀ 800 ಜನ ನಮ್ಮನ್ನ ಹೋರಾಟಗಾರರು, ನನ್ನ ಆತ್ಮೀಯ ಮಿತ್ರರು, ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡೋದ್ರ ಜೊತೆಯಲ್ಲಿ ಐಟಿಸಿ ಕಂಪನಿಯಲ್ಲಿ ನವೀನ್ ಅನ್ನುವಂತ ಹುಡುಗ ಐಟಿಸಿ ಕಂಪನಿಗೆ ಹಲವಾರು ಕೋಟಿ ಬಂಡವಾಳವನ್ನು ತಂದು ಹಾಕ್ಸಿದ್ದಾರೆ, ಅವರಿಗೆ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಅವರು ಇವತ್ತು ರಾಜ್ಯೋತ್ಸವ ಮಾಡಿರುವಂತ ಸಂದರ್ಭದಲ್ಲಿ ಅವ್ರನ್ನ ಕೆಲಸದಿಂದ ಕಿತ್ತಾಕುವಂತ ಕೆಲಸವನ್ನ ಮಾಡಿದ್ದಾರೆ, ವಜಾ ಮಾಡಿದ್ದಾರೆ. ಈ ಕೂಡಲೇ ಅವ್ರನ್ನ ಕೆಲಸಕ್ಕೆ ತಗೋಬೇಕನ್ನುವಂತ ಒತ್ತಾಯವನ್ನ ಮಾಡೋದ್ರ ಮುಖಾಂತರ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಿಡಬೇಕನ್ನುವಂತ ಹೋರಾಟಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಹೋರಾಟ ಏನು ತಮ್ಮದು? ಅವರು ಎಲ್ಲ ಅಧಿಕಾರಿಗಳನ್ನ ಕಸ್ತೀವಿ, ಉಪ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತೀವಿ, ಎಲ್ಲರಿಗೂ ಕಾರ್ಮಿಕ ಇಲಾಖೆ ಕೊಟ್ಟಿದ್ದೀವಿ, ಅಭಿವೃದ್ಧಿ ಪ್ರಾಧಿಕೂ ಸಹ ಕೊಟ್ಟಿದ್ದೀವಿ. ಅವ್ರು ತಗೊಳ್ಳೋ ತನಕ ನಾವು ಇಲ್ಲಿಂದ ಗದ್ದಲ ಅನ್ನುವಂತ ಮಾತು ಸರ್ ಹೇಳಿ ಸರ್. ಇವತ್ತು ಯಾವ ವಿಚಾರದಲ್ಲಿ ತಾವು ಪ್ರತಿಭಟನೆ ಮಾಡ್ತಿದ್ರೆ ಏನ್ ಕಾರಣ? ಒಂದೇ ಒಂದು ವಿಚಾರ, ಕರ್ನಾಟಕದಲ್ಲಿ ನಮ್ಮ ನಾಡ ಹಬ್ಬ, ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಮುಂದಾದಂಥ ನವೀನ್ ಅನ್ನೋ ಒಬ್ಬ ವ್ಯಕ್ತಿ ಮೇಲೆ, ಅಪ್ಪಟ ಕನ್ನಡದ ವ್ಯಕ್ತಿ ನವೀನ್ ಮೇಲೆ ಇವತ್ತು ಕೆಲಸ, ಅವರನ್ನ ರಾಜ್ಯೋತ್ಸವ ಮಾಡಿದ ಒಂದೇ ಒಂದು ತಪ್ಪಿಗೆ ಅವರನ್ನ ಇವತ್ತು ಕೆಲಸದಿಂದ ತೆಗೆದಿದ್ದಾರೆ. ಕೆಲಸದಿಂದ ತೆಗೆದ್ರೆ ಅವನು ಬೇಕಾದ್ರೆ ಎಲ್ಲಿ ಬೇಕಾದರೂ ಕೆಲಸ ಮಾಡ್ತಾರೆ. ಆದರೆ ಟರ್ನೆಟ್ ಅಂತ ಒಂದು ಲೆಟ್ರ್ ಕೊಟ್ಟ ಮೇಲೆ ಬೇರೆ ಯಾವುದೇ ಕಂಪನಿಯಲ್ಲಿ ಆತನಿಗೆ ಕೆಲಸ ಇಲ್ಲ. ಆತನ ಹೆಂಡತಿ ಮಕ್ಕಳು ಏನಾಗಬೇಕು? ಇದು ಕನ್ನಡಿಗರ ಪ್ರಶ್ನೆ. ಹಾಗಾಗಿ ITC ಕಂಪನಿಯ ಅಧಿಕಾರಿಗಳಿಗೆ ಹೇಳ್ತೀನಿ, ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಅಧಿಕಾರಿಗಳನ್ನು ಕರೆಸಿ. ನಮ್ಮ ನಾಯಕರಾದಂಥ ವಾಟಾಳ್ ನಾಗರಾಜ್ ಅವರು, ಪ್ರವೀಣ್ ಕುಮಾರ್ ಶೆಟ್ಟಿ ಅವರು, ಎಲ್ಲರೂ ಕೂಡ ನಾವಿಲ್ಲಿದ್ದೀವಿ. ನಮ್ಮ ಅವರು ನಮಗೆ ಆಶ್ವಾಸನೆಯನ್ನು ಕೊಡಬೇಕು, ನವೀನ್ ಕುಮಾರ್ ಅವ್ರನ್ನ ಯಾವುದೇ ಷರತ್ತಿಲ್ಲದೇ ಒಳಗಡೆ ಕೆಲಸ ಕೊಡಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಸರ್ ಬನ್ನಿ ಬನ್ನಿ, ಮುಂದೆ ಬನ್ನಿ. ನಾಗರಾಜ್ ಸರ್ ಬನ್ನಿ ಸರ್, ಹೇಳಿ ಸರ್. ಇವತ್ತು ತಾವು ಕೂಡ ಇವ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರೆ ಯಾವ ಕಾರಣಕ್ಕೆ, ಏನು ಈ ವಿಚಾರಕ್ಕೆ ಪ್ರತಿಭಟನೆ ತಮ್ಮದು? ನಾವೆಲ್ಲರೂ ಒಂದೇ, ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದಾಗಿದ್ದೀವಿ, ಬೇರೆ ಮಾತಿಲ್ಲ. ಈ ಒಂದು ಕಾರ್ಖಾನೆಯಲ್ಲಿ ಕನ್ನಡ ವಿರೋಧಿ ಧೋರಣೆ ನಿರಂತರವಾಗಿ ನಡೀತಾ ಇದೆ. ಅವರಿಗೆ ಪೊಲೀಸ್ ಬೆಂಬಲ ಇದೆ, ನಮ್ಮನ್ನು ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವ್ರು ಯಾರನ್ನ ಬೇಕಾದರೂ ತೆಗೆದಾಕ್ತಾರೆ, ಯಾವ ಗಳಿಗೆಯಲ್ಲಿ ಬೇಕಾದರೂ ತೆಗೆದಾಕ್ತಾರೆ. ಇದು ಬಹಳ ಅತ್ಯಂತ ಅಗೌರವ. ಒಂದು ಬೆಂಗಳೂರು ನಗರದಲ್ಲಿ ಇವತ್ತು ಆರಂಭ ಮಾಡಿದ್ದೇವೆ, ಇನ್ನು ಬೆಂಗಳೂರು ನಗರದ ಬ್ಯಾಂಕ್ ಇರ್ಬೋದು, ಕಾರ್ಖಾನೆಗಳಿರ್ಬೋದು, ಮಹಲ್ಗಳಿರ್ಬೋದು, ಎಲ್ಲೇ ಎಲ್ಲ ಕಡೆನೂ ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು. ಕೊಡಲಿಲ್ಲ ಅಂತ ಹೇಳಿದ್ರೆ ನುಗ್ತೀವಿ, ಗಲಾಟೆ ಮಾಡ್ತೀವಿ, ಬೆಂಕಿ ಇಡ್ತೀವಿ. ಇದ್ರಲ್ಲೇನು ಬೇರೆ ಮಾತಿಲ್ಲ, ಗಲಾಟೆ ಮಾಡ್ತೀವಿ. ಈಗ ಮುಂದಿನ ಹೋರಾಟ ಏನು ಸರ್? ಮುಂದೆ ಅವರು ಹೊರಗಡೆ ಬರಲಿಲ್ಲ ಅಂತಂದ್ರೆ ನಾವೇ ಫ್ಯಾಕ್ಟ್ರಿ ನುಗ್ತೀವಿ. ನಾವೇ ಬರಲಿಲ್ಲ ಅಂತಂದ್ರೆ ಕರಿಬೇಕು, ಪೊಲೀಸ್ನವ್ರಿಗೆ ಹೇಳ್ತೀರಿ, ಅವ್ರು ಕರೀರಿ. ಕರಿಲ್ಲ ಅಂತಂದ್ರೆ ಅನಾಹುತ ಆಗುತ್ತೆ ಇಲ್ಲಿ. ಎಚ್ಚರ ಎಚ್ಚರ, ಕರಿಲೇಬೇಕು. ನವೀನ್ ಮುಂದೆ ಬನ್ನಿ, ನವೀನ್ ಮುಂದೆ ಬನ್ನಿ, ನವೀನ್ ಮುಂದೆ ಬನ್ನಿ. ಒಂದ್ ನಿಮಿಷ ಸರ್ ಹೇಳಿ ಸರ್, ಯಾವ ವಿಚಾರಕ್ಕೆ ತಮ್ಮನ್ನ ಕಂಪನಿಯಿಂದ ತೆಗೆದಾಕಿದ್ದಂಥದ್ದು? ತಾವ್ ಯಾವಾಗ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ರೆ ಏನ್ ಸರ್ ವಿಚಾರ ಏನು? ಸರ್ ಯಾವ ವಿಚಾರ ತಮ್ಮನ್ನ ಕಂಪನಿಯಿಂದ ತೆಗೆದಾಕಿದ್ದಂಥದ್ದು, ಕಾರಣ ಏನು ಸರ್? ಯಾವಾಗ ಕಂಪನಿ ತೆಗೆದಾಕಿದ್ದಂಥದ್ದು? ರಾಜ್ಯೋತ್ಸವ ಮಾಡಿದ್ರು ದೇಶಕ್ಕಾಗಿ 2018 ರಾಜ್ಯೋತ್ಸವ ಮಾಡಿದ್ರಿಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮಾಡಬಾರ್ದು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿ ಬಾವುಟ ಆರಿಸ್ಬಾರ್ದು, ನೀವು ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿ ಒಂದೇ ಒಂದು ಕಾರಣ ಕೊಟ್ಟು ಅದಕ್ಕೆ ಕಾರಣನೂ ಕೊಡದೆ
ಒಂದು ಲೈಫ್ ಸೆಂಟೆನ್ಸ್ ಅಂತಾರೆ, ಟರ್ಮಿನೇಷನ್ ಅಂತ, ಅದೊಂಥರ ಕ್ಯಾಪ್ಷನ್ ಪನಿಷ್ಮೆಂಟ್, ಕ್ಯಾಪಿಟಲ್ ಪನಿಷ್ಮೆಂಟ್ ಇದ್ದಂಗೆ ಅದನ್ನು ಕೊಟ್ಟಿದ್ದಾರೆ. ಇದು ಎಲ್ಲೂ ಎಲ್ಲೂ ಕೆಲಸ ಸಿಗಬಾರ್ದು, ಎಲ್ಲ ನಮಗೆ ಎಲ್ಲೂ ಹೋದ್ರೂ ಕರೆಕ್ಟ್ ಸರ್ಟಿಫಿಕೇಟ್ ಸಿಗಬಾರ್ದು ಅನ್ನೋ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಸರ್, ಮತ್ತೊಂದು, ತಾವು ಎಷ್ಟು ವರ್ಷಗಳಿಂದ ಈ ಐ ಟಿ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ? 8 ವರ್ಷದಿಂದ, 2010 ಇಲ್ಲಿ 2010 ಕೆಲಸ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 7 ವರ್ಷ. ಪ್ರತಿ ವರ್ಷ ನನಗೆ ಟಾಪ್ ಅವಾರ್ಡ್ ಬಂದಿದೆ, ಟಾಪ್ ಪರ್ಫಾರ್ಮರ್ ಎವ್ರಿ ವರ್ಷ. ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನೇ ಟಾಪ್ ಇದ್ದಿದ್ದು 2015, 2016 ಎಲ್ಲ ಕೊಟ್ಟಿರೋದು. 2017 ರಾಜ್ಯೋತ್ಸವ ಮಾಡಿದ್ಮೇಲೆ ತಿರುಗಾಡ ಬಂದಿದ್ದೀನಿ. ಸರ್, ಅಂದ್ರೆ 8 ವರ್ಷಗಳಿಂದ ತಾವು ರಾಜ್ಯೋತ್ಸವ ಮಾಡ್ಲಿಕ್ಕೆ ಮುಂದಾಗಿದ್ರಿ? 2017 ಸ್ಟಾರ್ಟ್ ಮಾಡಿ ಅವಾಗ್ಲೂ ಆಟಾಡ್ ಸ್ಪರ್ಧೆ ಅಂತ ಹೇಳಿ ಫಂಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಅದಾದ್ಮೇಲೆ ಕಿರಿಕುಳಕ್ಕೆ ಸ್ಟಾರ್ಟ್ ಮಾಡಿದ್ರು. 2 ಫೆಬ್ರವರಿ 2018 ನೀವು ಕೆಲಸ ನೋಡ್ಕೊಳ್ಳಿ, ನಾನು ಆ ವರ್ಷನೂ ಟಾಪ್ ಪರ್ಫಾರ್ಮರ್ ಆಗಿದ್ರು, ಸೊ ನೀವು ಕೆಲಸ ಬೇರೆ ಕಡೆ ನೋಡ್ಕೊಳ್ಳಿ ಅಂತ ವೆಂಕಟರಮಣ ರೈತ ಅನ್ನೋ ಮ್ಯಾನೇಜರ್ ಅವರು ನನಗೆ ಕರೆದು ಹೇಳಿದ್ರು. ಆಗ ನಾನು ಯಾಕೆ ಹೋಗಬೇಕು, ನನ್ನ ಪರ್ಫಾರ್ಮೆನ್ಸ್ ಆ ವರ್ಷನೂ 100%ಗಿಂತ ಜಾಸ್ತಿ ಇದೆ, ಸೊ ರೀಸನ್ ಕೊಡಿ ಅಂತ ಕೇಳಿದ್ದಕ್ಕೆ, ರೀಸನ್ ಎಲ್ಲ ಏನು ಕೊಡೋದಕ್ಕಾಗೋದಿಲ್ಲ, ಇದು ಮ್ಯಾನೇಜ್ಮೆಂಟ್ ಡಿಸಿಷನ್, ನೀವು ಹೋಗಲೇಬೇಕು ಅಂತ. ಸೊ ನಾನು ಇಲ್ಲ, ನಾನು ಸಿ ಇ ಅವ್ರಿಗೆ ಮೇಲ್ ಬರೆದೆ, ಸಿ ಎಚ್ ಆರ್ ಓವ್ರಿಗೆ ಮೇಲ್ ಬರೆದೆ, 6 ತಿಂಗಳು ಯಾರೂ ರೆಸ್ಪಾಂಡ್ ಮಾಡಲಿಲ್ಲ, ಇಮೇಲ್ಗೂ ರೆಸ್ಪಾಂಡ್ ಮಾಡಲಿಲ್ಲ. ಅದಾದಮೇಲೆ 2018 ರಾಜ್ಯೋತ್ಸವ ಬಂತು, ನಾನು ರಾಜ್ಯೋತ್ಸವ ಮಾಡೋಣ ಈ ಸರಿ ಹೋದ ಸರಿ ರಾಜ್ಯೋತ್ಸವ ಮಾಡಿದ್ದಕ್ಕೆ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನೋಡೋಣ ಈ ಸರಿ ರಾಜ್ಯೋತ್ಸವ ಪರ್ಮಿಷನ್ ಕೊಡ್ತಾರ ಅಂತ. ಆಗ ಮಾಡೋದೇ ಇಲ್ಲ, ಪರ್ಮಿಷನ್ ಕೊಡೋದಿಲ್ಲ ನಿಮಗೆ, ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡೋದಿಲ್ಲ ಅಂತ. ಆಗ ನಾನು ಪ್ರವೀಣ್ ಶೆಟ್ಟಿ ಅವರು, ಶಿವಾನಂದ ಶೆಟ್ಟಿ ಅವರ ಹತ್ರ ಹೋಗಿ ಕಿರುಕುಳ ಕೊಟ್ರಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಅವರು ಯಾರು ಮತ್ತೆ ತಿರ್ಗಾ ಎಲ್ಲಿ ಅವರು, ಆತ ಎಲ್ಲಿ ಅವನು? ಅವರು ವಿ ಶ್ರೀನಿವಾಸನ್ ಅಂತ ಅವರು ಬೋರ್ಡ್ ಮೆಂಬರ್ ಆಗಿದ್ರು. ಅವ್ರು ಕರೆದ್ಬಿಟ್ಟು ನೀವು ಫ್ಲಾಗ್ ಆಯ್ಕೆ ಮಾಡಬಾರದು, ತಮಿಳುನಾಡಿನ ಅಧಿಕಾರಿ, ಆಮೇಲೆ ಆನಂದ್ ತಲ್ವಾರ್ ಅಂತ ಎಚ್ ಆರ್ ಬಂದು ಉತ್ತರ ಭಾರತದವರು, ವೆಂಕಟರಮಣ ದೈತ ಅಂತ ಮ್ಯಾನೇಜರು ಅವರು ತೆಲುಗಿನವರು. ಸೊ ಸಿ ಇ ಓ ಇದ್ದಿದ್ದಾಗ ಸುಷ್ಮಾ ರಾಜಗೋಪಾಲನ್ ಅಂತ ಅವರು ಹೊರಗಡೆಯವರು, ಯಾರು ಕನ್ನಡದವ್ರು ಯಾರು ಇಲ್ಲ. ಸೊ ಇಷ್ಟೆಲ್ಲ ಆದ್ಮೇಲೆ 2018 ಕೊಡಲ್ಲ ಅಂತ ಹೇಳಿದಾಗ ಲೆಟರ್ ಕೊಟ್ಟಮೇಲೆ ಪರ್ಮಿಷನ್ ಕೊಟ್ಟರು. ಬಟ್ ನವೆಂಬರ್ 15 ಕರೆಸಿ ನಿಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿ ಸ್ಟೇಷನಲ್ಲಿ ಕರೆಸಿಬಿಟ್ಟು, ನಿಮಗೆ ಪರ್ಮಿಷನ್ ಇಲ್ಲ, ನೀವು ಮಾಡಬಾರ್ದು, ಅರೆಸ್ಟ್ ಮಾಡ್ತೀನಿ ಅಂತ ಕೊಡ್ಸಿದ್ರು. ಆಗ ರಕ್ಷಣ ವೇದಿಕೆ ಅವರು ಬಿಡಿಸಿ, ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ಮುಂದೆ ತಾವು ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಾನು ಮಾಡಿರೋ ಅಪರಾಧ ಏನು? ಕನ್ನಡ ರಾಜ್ಯೋತ್ಸವ ಮತ್ತೊಂದು, ಕರ್ನಾಟಕ ರಾಜ್ಯದಲ್ಲಿ ತಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಕ್ ಮುಂದಾದ್ರೆ ಅನ್ನೋ ಏಕೈಕ ಕಾರಣಕ್ಕಾಗಿ ನಿಮ್ಮನ್ನ ಕೆಲಸದಿಂದ ತೆಗೆದಾಕಿದ್ದಾರೆ, ಹೇಗನ್ನಿಸ್ತಿದೆ? ಸರ್, ನನಗೆ ಮೊರೆ ಹೋಗ್ತೀನಿ, ನಾನು ಎಲ್ಲ ಕನ್ನಡಪರ ಸಂಘಟನೆಗಳು ಮೊರೆ ಹೋಗಿದ್ದೀನಿ, ಅವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಖಂಡಿತ, ನಾನು ಮಾಡಿದ ತಪ್ಪು ಯಾವುದೂ ಇಲ್ಲ. ನವೆಂಬರ್ 1 ಗೇಟ್ ಪಕ್ಕದಲ್ಲಿ ಕೂತ್ಕೊತೀನಿ, ನನಗೆ ಕೊಡೋವರೆಗೂ ನಾನು ಬಿಡೋದಿಲ್ಲ. ಇಲ್ಲೇ ರಾಜ್ಯೋತ್ಸವ ಮಾಡ್ತೀನಿ, ನನಗೆ ಕೆಲಸ ಕೊಡೋವರೆಗೂ ನಾನು. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ನವೀನ್ ಮಲ್ಲೇನ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕನ್ನಡದ ಒಬ್ಬ ಪ್ರಾಮಾಣಿಕ ಅಧಿಕಾರಿ, ನಿಮ್ಮಲ್ಲಿ ಬಹಳ ವರ್ಷ ಕೆಲಸ ಮಾಡಿರ್ತಕ್ಕಂಥ, ಯಾವುದೇ ತಪ್ಪು ಮಾಡಿಲ್ಲ, ಮೋಸ ಮಾಡಿಲ್ಲ, ನಿಮ್ಮ ಕಾರ್ಖಾನೆಗೆ ಅನ್ಯಾಯ ಮಾಡಿಲ್ಲ, ಕನ್ನಡ
ಕನ್ನಡದ ಕೆಲಸ ಈ ರಾಜ್ಯದಲ್ಲಿ ನಿಲ್ಲಿಸಿ ಕರ್ನಾಟಕದಲ್ಲಿ ಅನ್ನ ತಿಂತಾ ಇದ್ದೀರಿ, ನೀರು ಕುಡಿತಾ ಇದ್ದೀರಿ, ಸಂಪರ್ಕ ಮಾಡ್ತಾ ಇದ್ದೀರಿ. ನೀವು ಹೊರಗಡೆ ಹಾಕಿರ್ತಕ್ಕಂಥದ್ದು ಸರಿಯಲ್ಲ. ಯಾವ ಕಾರಣಕ್ಕೆ ನೀವು ಹೊರಗಡೆ ಹಾಕಿದ್ರಿ? ಅವರು ಏನಾದರೂ ಅನ್ಯಾಯ ಮಾಡಿದಾರ? ರಾಜ್ಯೋತ್ಸವ ಮಾಡಿದ್ದು ಅಪರಾಧ ಅಂತ ಹೇಳಿ ಹೊರಗೆ ಹಾಕಿದ್ದೀರಿ. ಈಗ ನೀವು ಕೂಡಲೇ ಅವ್ರನ್ನ ತೆಗೆದುಕೊಳ್ಬೇಕು. ನೀವು ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಕಾರ್ಯಕ್ರಮ ನಡೆಯೋದಕ್ಕೆ ಬಿಡೋದಿಲ್ಲ. ಏನು ನಾನು ಹೇಳೋದು ಮೆಮೊರೆಂಟ್, ನಾನೇನು ಮಾತಾಡ್ತಾ ಇದ್ದೀನಿ ಅದೇ ಇಲ್ಲ ಆಗೋದಿಲ್ಲ. ಈಗ ಹೇಳ್ಬೇಕು ನೀವು ತಗೊಳ್ತೀರಾ ಇಲ್ವಾ? ಅವೆಲ್ಲ ಕತೆ ಬೇಡ. ನೀವು ಅವ್ರ ಕೆಲ್ಸಕ್ಕೆ ತಗೊಳ್ತೀರಾ ಇಲ್ವಾ? ಏನೇ ಫೈಟ್ ಇಲ್ಲ ಆಗೋದಿಲ್ಲ. ಇಲ್ಲ ಅವ್ರು ಯಾರು ಯಾರು ಮ್ಯಾನೇಜರು ಹೋಗಿ ಬೇಕಾದ್ರೆ ಹೋಗಿ ಬಂದು ಹೇಳಿ, ಅಲ್ಲಿವರೆಗೆ ನಾವು ಇರ್ತೀವಿ. ನೂರ್ ಜನ ಇದಾರ, 200 ಜನ ಇದಾರ, 300 ಜನ ಇದಾರ. ಈಗ ನೀವು ಏನು ನಾವು ಸಂದರ್ಭ ಹೋಗಿ ಮಾತಾಡ್ಕೊಂಡು ಬನ್ನಿ. ಮುಖ್ಯಮಂತ್ರಿ ಬರ್ತಾರೆ, ಎಲ್ಲರೂ ಇಲ್ಲಿ ಇಲ್ಲೇ ಕಲಿಸ್ತೀವಿ. ಗವರ್ನರ್ ಯಾವ ಸರಿ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಂದ ಕನ್ನಡ ಉಳಿಯಲ್ಲ, ರಾಜ್ಯಪಾಲರಿಂದ ಕನ್ನಡ ಉಳಿಯಲಿಲ್ಲ, ಕನ್ನಡ ಚಳುವಳಿಗಾರರಿಂದ ಕನ್ನಡ ಉಳಿಯೋದು. ಆದ್ದರಿಂದ ತಲೆ ಕರೆಸ್ಕೋಬೇಕಾಗಿಲ್ಲ. ನಿಮಗೆ ನಾನು ಬಂದು ಹೇಳ್ತಾ ಇದ್ದೀನಿ, ದಯಮಾಡಿ ಇದನ್ನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಹೋಗಿ ಮಾತಾಡ್ಕೊ ಬನ್ನಿ, ಕೆಲ್ಸಕ್ಕೆ ತಗೊಳ್ಳೇ. ಬರೋವರೆಗೂ ನಾನು ಕಾಯ್ತೇವೆ, ಅಲ್ಲಿವರೆಗೂ ಹೋಗಲ್ಲ. ಈಗ ಮರುನೇಮಕಾತಿ ಆದೇಶ ಬರ್ಬೇಕು. ಬೇಕು.
ಅನ್ಯಾಯ 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 ಇಲ್ಲಿ ತನಕ ಹೋರಾಟ ಎಲ್ಲ.